ಕಡಬ ತಾಲೂಕಿನ ಕುಟ್ರುಪಾಡಿ ಗ್ರಾಮದ ಹೊಸಮಠ ಬಲ್ಲಿದಲ್ಲಿರುವ ಕಾಡಿಗೆ ಮನ್ನಾ ಜಾಗಕ್ಕೆ ಬೇಲಿ ನಿರ್ಮಿಸುವ ಉದ್ದೇಶದಿಂದಾಗಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಅಗಳು ನಿರ್ಮಾಣಕ್ಕೆ ಮುಂದಾದಾಗ ಇಲ್ಲಿನ ಇನ್ನೊಂದು ಗುಂಪು ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಯಿತು. ಶುಕ್ರವಾರ ಮಧ್ಯಾಹ್ನದ ಹೊತ್ತಿಗೆ ಪಂಚಾಯತ್ನವರು ಪಂಚಾಯತ್ ಅಧ್ಯಕ್ಷ ಮೋನಪ್ಪಗೌಡ ಕೆರೆಕೋಡಿಯವರ ನೇತೃತ್ವದಲ್ಲಿ ಜೆಸಿಬಿ ತಂದು ಅಗಳು ನಿರ್ಮಾಣಕ್ಕೆ ಮುಂದಾದರು. ಈ ಸಂದರ್ಭದಲ್ಲಿ ಸ್ಥಳಕ್ಕಾಗಮಿಸಿದ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಸುಧೀರ್ ದೇವಾಡಿಗ ಹಾಗೂ ಮಾಜಿ ಸದಸ್ಯ ಸ್ಕೇವಿಯರ್ ಬೇಪಿಯವರ ನೇತೃತ್ವದ ತಂಡ ಸ್ಥಳಕ್ಕೆ ಆಗಮಿಸಿ ಪ್ರತಿರೋಧ ಪಟ್ಟಿತು. ಇಲ್ಲಿ ಸ್ಪಷ್ಟವಾಗಿ ಕಂಡುಬಂದಿರುವುದು ಪಂಚಾಯತ್ನವರು ದುರುದ್ದೇಶದಿಂದ ಪಂಚಾಯತ್ ಒಡೆತನದ 4.29 ಸೆನ್ಸ್ ಜಾಗದ ಹೊರತುಪಡಿಸಿ ಕೇವಲ ಸ್ವಲ್ಪ ಜಾಗವನ್ನು ಸ್ವಾಧೀನಪಡಿಸಲು ಯತ್ನಿಸುತ್ತಿದೆ ಎಂದು ಆರೋಪಿಸಿ ಪಂಚಾಯತ್ ಒಡೆತನದ ಎಲ್ಲಾ ಜಾಗವನ್ನು ಗಡಿ ಗುರುತು ಮಾಡಿ ಬಳಿಕ ಅಗಳು ನಿರ್ಮಾಣ ಕಾರ್ಯ ಮಾಡಬೇಕು ಎಂದು ಆಗ್ರಹಿಸಿದರು. ಕಡಬಠಾಣ ಎಎಸ್ಐ ಸುರೇಶ್ ಸಿಟಿ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಈ ತಂಡಗಳ ಮಧ್ಯೆ ಮಾತುಕತೆ ನಡೆಸಿದ್ರು. ವಾಕ್ಯುದ್ಧ ತಾರಕಕ್ಕೇರಿತು. ಈ ಮಧ್ಯೆ ಕಾಂಗ್ರೆಸ್ ಮುಖಂಡರಾದ ರಾಯ್ ಅಬ್ರಹಂ ಹಾಗೂ ಸತೀಶ್ ನಾಯಕ್ ಮೇಲಿನ ಮನೆ ಬಂದು ಮಾತುಕತೆ ಮುಂದಾಗಿ ಗಡಿ ಗುರುತು ಮಾಡಿಯೇ ಸ್ವಾಧೀನಪಡಿಸಿಕೊಳ್ಳಿ ಎಂದು ಸಲಹೆ ನೀಡಿದ್ರು. ಇದರಿಂದ ಕೆಂಡಾ ಮಂಡಲರಾದ ಪಂಚಾಯತ್ ಅಧ್ಯಕ್ಷರು, ಇದು ನಮ್ಮ ಗ್ರಾಮದ ಸಮಸ್ಯೆ, ಇದರಲ್ಲಿ ಬೇರೆ ಗ್ರಾಮದವರು ಬಂದು ತಲೆ ಹಾಕುವುದು ಬೇಡ, ನಮ್ಮ ಸಮಸ್ಯೆ ಪರಿಹರಿಸಿಕೊಳ್ಳಲು ನಮಗೆ ಗೊತ್ತು, ಇಲ್ಲಿ ರಾಜಕೀಯ ಮಾಡುವುದು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗ ಈ ತಂಡಗಳ ಮಧ್ಯೆ ಮಾತಿನ ಚಕಮಕಿ ಬಿರುಸುಗೊಂಡಿತು. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ಕೈಮೀರುವುದನ್ನು ತಪ್ಪಿಸಿದ್ರು. ಬಳಿಕ ಸರ್ವೆ ಮಾಡಿಯೇ ಪಂಚಾಯತ್ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳುವುದೆಂದು ನಿರ್ಧರಿಸಿ ಜೆಸಿಬಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಇಲ್ಲಿನ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಸತೀಶ್ ಚಂದ್ರ ಶೆಟ್ಟಿ ಬಿರುಕು, ಪಂಚಾಯತ್ ಉಪಾಧ್ಯಕ್ಷೆ ವಾಣಿ ನಾಗೇಶ್, ಸದಸ್ಯರಾದ ಮೊಹಮ್ಮದ್ ಅಲಿ, ಕಿರಣ್ ಗೋಗಟೆ, ಸಂತೋಷ್ ದೋಳ, ಯಶೋಧ, ಸ್ವಪ್ನ, ರಮೇಶ್ ಪಡ್ಯಾನೆ, ಸುಮನ, ಪಿಡಿಒ ಆನಂದ್ ಗೌಡ ಮತ್ತಿತರರು ಹಾಜರಿದ್ದರು. ಇಲ್ಲಿ ಕುಟ್ರುಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟ ಹೊಸಮಠ ಬಳಿ ಇಲ್ಲಿ ಕಾಡಿಗೆ ಮಣ್ಣ ಜಾಗ ಪಂಚಾಯತ್ನ ಮುಂದೆ ಇರುವಂಥ ಜಾಗ, ಕಾಡಿಗೆ ಮಣ್ಣ ಜಾಗ 31ರಲ್ಲಿ 3 ಪಿ, ಇದರಲ್ಲಿ 4 ಎಕರೆ 23 ಸೆಂಟ್ ಜಾಗವನ್ನು ಕಾಡಿಗೆ ಮಣ್ಣ ಜಾಗ ಪಂಚಾಯತಿಗೆ ಇದೆ. ಇದನ್ನು ನಾವು ಕಳೆದ ತಿಂಗಳ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿಕೊಂಡು ಇದಕ್ಕೆ ಈಗಾಗಲೇ ಇದು ಯಾವುದೇ ಬೇಲಿ ಇರುವುದಿಲ್ಲ, ಇದಕ್ಕೆ ಇದನ್ನು ಪಂಚಾಯತಿಗೆ ಸ್ವಾಧೀನಪಡಿಸಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತಿಲ್ಲಿ ನಾವು ಇಲ್ಲಿ ಪಂಚಾಯತ್ನ ಎಲ್ಲ ಸದಸ್ಯರು ಸೇರಿಕೊಂಡು ಮತ್ತು ನಮ್ಮ ಪಿ ಡಿ ಒ ಅವರು ಸೇರಿಕೊಂಡು ಇಲ್ಲಿ ಬಂದು ನಾವು ಇದನ್ನು ಬೇಲಿ ಹಾಕುವ ಪ್ರಯತ್ನ ಬೇಲಿ ಹಾಕಲಿಕ್ಕೆ ಮುಂದಾಗ್ತದೆ. ಆ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರು ಸೇರಿಕೊಂಡು ಅದು ಎಲ್ಲ ಕೆಲವೊಂದು ಜನರೆಲ್ಲ ಸೇರಿಕೊಂಡು ರಾಜಕೀಯ ಪ್ರೇರಿತವಾಗಿ ಕೊಂಡು ಬಂದು ಇಲ್ಲಿ ಇದಕ್ಕೆ ತಡೆಯೊಡ್ಡಿದ್ದಾರೆ. ಪಿ ಡಿ ಒ ಮತ್ತು ನಮ್ಮ ಈ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ. ಈ ಆದ್ದರಿಂದ ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಕೆಲವೊಂದು ಜನರ ಮಾತುಕತೆಯಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಗಡಿ ಸರ್ವೆ ಮಾಡಿಕೊಂಡು ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಬೇಲಿ ಹಾಕುವುದೆಂದು ಇಲ್ಲಿ ತೀರ್ಮಾನಿಸಲಾಯಿತು. ನಾನು ಸಿವಿ ಅಂತೇಳಿ ಮಾಜಿ ಪಂಚಾಯತ್ ಸದಸ್ಯ, ಬಲ್ಯ ಗ್ರಾಮದ ಸರ್ವೆ ನಂಬರ್ 31/2 4 ಎಕರೆ 23 ಸೆಂಟ್ಸ್ ಜಾಗ ಪಂಚಾಯತ್ ಮೀಸಲಿಟ್ಟಂಥ ಜಾಗ. ಈಗ ಜಾಗದಲ್ಲಿ ಈಗಾಗಲೇ ಹಲವು ಜನ ಅತಿಕ್ರಮಣ ಮಾಡಿ ಮನೆ ಕಟ್ಟಿರ್ತಾರೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅನೈತಿಕ ಚಟುವಟಿಕೆ ಕೂಡ ಇಲ್ಲಿ ನಡೀತಾ ಇದೆ. ಈ ಬಗ್ಗೆ ಇಲ್ಲಿ ಸರ್ವೆ ಮಾಡಿ ಅದನ್ನು ಅಗಲು ನಿರ್ಮಿಸಿ ಪಂಚಾಯತ್ನ ಸ್ವಾಧೀನಕ್ಕೆ ತಗೊಳ್ಬೇಕಂತ ನಾವು 15 ವರ್ಷದಿಂದ ಬೇಡಿಕೆಯನ್ನು ಇಟ್ಟು ಈಗ ಪಂಚಾಯತ್ನವರು ಬಂದು ಏಕಾಏಕಿ ಅದಕ್ಕೆ ಉಳಿದ ಜಾಗಕ್ಕೆ ಬೇಲಿ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದು. ಇದಕ್ಕೆ ನಾವು ಗ್ರಾಮಸ್ಥರು ವಿರೋಧ ಮಾಡಿ ಇದನ್ನು ಸರ್ವೆ ಮಾಡಿ ಪಂಚಾಯತ್ಗಿರುವಂಥ ಸಂಪೂರ್ಣ ಹಕ್ಕಿನ ಜಾಗವನ್ನು ಪಂಚಾಯತ್ ವಶಪಡಿಸಿಕೊಳ್ಬೇಕು ಅಂತ ನಾವು ಒಕ್ಕೋಣ ಧ್ವನಿಯಿಂದ ಇಲ್ಲಿ ಮಾತಾಡಿದೆ.